ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ, ಹಾಗೂ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಇಂಡಿ ತಾಲೂಕಿನಲ್ಲಿ ಸುಮಾರು 5 ವರ್ಷಗಳಿದೆ ಈ ಒಂದು ಕನ್ನಡ ಜನಪದ ಪರಿಷತ್ತು ಇಂಡಿ ಘಟಕವನ್ನು ಸ್ಥಾಪನೆ ಮಾಡಿ ನಾವು ಇದೇ 2 ವರ್ಷದಿಂದ ಸಾರೋಟಿಯಲ್ಲಿ ಒಂದು ಜಿಲ್ಲಾ ಮಟ್ಟದ ಒಂದು ಬೃಹತ್ ಸಮ್ಮೇಳನ ಮಾಡಿದ್ರು. ಹಲವಾರು ಕಲಾವಿದರು ಬಂದು ಅಲ್ಲಿ ತಮ್ಮ ಕಲೆಯನ್ನು ಪ್ರದರ್ಶನ ಮಾಡಿದ್ರು. ಅಂತ ಕಲಾವಿದರನ್ನ ಅವತ್ತಿನ ದಿವಸ ನಾವು ಸನ್ಮಾನ ಮಾಡಿದ್ರು, ಗುರುತಿದ್ದೆವು, ಅವರಿಗೆ ಪ್ರೋತ್ಸಾಹ ಕೊಟ್ಟು. ಇವತ್ತು ಸರ್ಕಾರ ಏನು ಮಾಡ್ತಿದ್ದಪ್ಪ ಅಂತಂದ್ರೆ ಎಂತಿದ್ದ ಕಲಾವಿದರಿಗೆ ಅವ್ರ ಮಾಸ್ಟರ್ಸನ್ನು ಕೊಡ್ತದೆ ಎಲ್ಲರೂ ಗೊತ್ತದ. ಆದ್ರೆ ನಿಜವಾದ ಕಲಾವಿದರಿಗೆ ಪ್ರಶಸ್ತಿಗಳು, ಸನ್ಮಾನಗಳು, ಮಾಸಾಸನಗಳು ದೊರೆತವ. ಇದು ವಿಷಾದನೀಯ ಸಂಗತಿ. ನಾನು ಸರ್ಕಾರಿ ನೌಕರನಾಗಿ ಮಾತಾಡೋ ಬರ್ತೀರಿ, ಆದರೂ ಸಹಿತ ಒಳ್ಳೆಯ ಕಲಾವಿದರಿಗೆ ಮಾಸಾಸನ ದೊರೆತಲ್ಲ. ಅಂತ ಕಲಾವಿದರನ್ನು ಗುರುತಿಸಬೇಕು, ಅದು ಉದ್ದೇಶದ ಒಂದು. ಈ ನಮ್ಮ ತಾಲೂಕಿನಲ್ಲಿರತಕ್ಕಂಥ ಎಲ್ಲ ಜನಪದ ಕಲಾವಿದರನ್ನು ಅವರನ್ನು ಗುರುತಿಸಲು ಅವರನ್ನು ಮತ್ತೆ ಸಮೀಕ್ಷೆ ಮಾಡಿ ಅವ್ರಿಗೆ ಏನೇನು ಕೊರತೆ ಅದ ಅಂಥ ಕಲಾವಿದರಿಗೆ ನಾವು ಒಳ್ಳೆಯ ಪ್ರೋತ್ಸಾಹ ನೀಡುವು. ಅಂತ ಒಂದು ಕಲಾವಿದರಿಗೆ ಇಂಥ ಒಂದು ವೇದಿಕೆ ಮೂಲಕ ಕರೆದು ಸನ್ಮಾನ ಮಾಡುವು. ಇವತ್ತಿನ ದಿವಸ ನಮ್ಮ ಗಂಗರಾಲಿ ಕಲಾವಿದರು ಬಂದರು, ಒಂದು ಒಳ್ಳೆಯ ಒಂದು ಪ್ರದರ್ಶನ ರಾಜ್ಯ ಮಟ್ಟದಲ್ಲಿ ಅವರು ಹೆಸರುವಾಸಿಯರು. ಅಂತ ಕಲಾವಿದರು ಒಂದು ಪ್ರತ್ಯಕ್ಷವಾಗಿ ಇವತ್ತು ನಮ್ಮ ತೋರಿಸ್ತಾರವರು. ಅವರ ಕಲೆಯನ್ನು ನೋಡಿದ್ರೆ ನಮ್ಮ ಜೀವನದಲ್ಲಿ ನೆನಪು ಕಾಯಂ ಉಳಿತು. ಅಂತ ಒಬ್ಬರು ಕಲಾವಿದರು ಇವತ್ತು ಬಂದಿದ್ದಾರೆ, ಅವರು ಸಹಿತ ಇವತ್ತು ನಿಮ್ಮ ಪ್ರದರ್ಶನ ಮಾಡ್ತಾರೆ. ಅವ್ರ ಪ್ರದರ್ಶನ ನಾವೆಲ್ಲರೂ ನೋಡೋಣ, ಒಳ್ಳೆಯ ಕಲಾವಿದರಿಗೆ ಪ್ರೋತ್ಸಾಹ ಕೊಡೋಣ ಅಂತ ಹೇಳಿ ನಮ್ಮೆಲ್ಲ ಬಂಧು ಬಂಗಿನಿಯರು ಈ ಜನಪದ ಕಲೆಯನ್ನು ಗುರುತಿಸಬೇಕು, ಬೆಳೆಸಬೇಕು, ಉಳಿಸಬೇಕು ಅಂತಕ್ಕಿಂತ ತಮ್ಮೆಲ್ಲರಲ್ಲಿ ಕಳಕಳಿಯಿಂದ ನಾನು ವಿನಂತಿಸಿ ನನಗೆ ಎಡ ಮಾತನ್ನು ಮುಗಿಸ್ತೇನೆ. ಇಲ್ಲಿವರೆಗೆ ಆಶಯದಲ್ಲಿ ಬಿಚ್ಚಿರುವಂತಹ ಶ್ರೀಯುತ ಅರವಿಂದ್ ಪಾಟೀಲ್ ಜನಪದ ಪರಿಷತ್ ಅಧ್ಯಕ್ಷರು ಇಂಡಿ, ಇವರು ಕೂಡ ಕುಂಬರುದಯ ಧನ್ಯವಾದ ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಇವತ್ತಿನ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವಂತಹ ಶ್ರೀಯುತ ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವಂತಹ ಶ್ರೀಯುತ ರಮೇಶ್ ಡಾಕ್ಟರ್ ರಮೇಶ್ ಮಲ್ಕನ್ಗೌಡ್ ಬಿರಾದ ನಿರ್ದೇಶಕರು ಸೀತೆ ಸಿರಿ ಸಂವಾದ ವಿಜಯಪುರಿಯವರು ಈ ವೇದಿಕೆ ಮೇಲೆ ಈ ಒಂದು ಹಂತಿ ಪದ ಕುರಿತು ಮಾತಾಡಬೇಕಾಗಿದ್ದನ್ನು ನಾನು ಪ್ರಾರ್ಥನೆ. ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರಿಗೆ ನಮಸ್ಕಾರಗಳು. ಅದೇ ರೀತಿ ತಾವೆಲ್ಲ ಬಹಳ ಆಸಕ್ತಿಯಿಂದ ಜನಪದ ಈ ಕಲೆಯನ್ನು ಅನುಭವಿಸಲಿಕ್ಕೆ ಬಂದಿದ್ದೀರಿ, ತಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ಅರ್ಪಿಸಿ ನಾನು ಹೆಚ್ಚು ಟೈಮ್ ಕೊಡೋಂಗಿಲ್ಲ. ಇದು ಒಂದು ಸರ್ಕಾರದ ಕಾರ್ಯಕ್ರಮ, ಭಾಳಷ್ಟು ಜನರಿಗೆ ಹಿಂದಕ್ಕೆ ರಾಜಮಹಾರಾಜರು ಕಲಾವಿದರಿಗೆ ಎಲ್ಲ ಪ್ರೋತ್ಸಾಹ ಕೊಡ್ತಿದ್ರು. ಹಿಂದೆ ಜಾತ್ರೆಗಳಿದ್ದಾಗ ಜಾತ್ರಾ ಕಮಿಟಿಯವರು ಕಲಾವಿದರಿಗೆ ಹಣ ಕೊಟ್ಟು ಕಳಿಸಿ ಅವ್ರಿಗೆ ಪ್ರೋತ್ಸಾಹ ಕೊಡ್ತಿದ್ರು. ಅವೆಲ್ಲ ಕಲೆಗಳು ಹಾಳಾಗಲಿಕ್ಕೆವ. ಇವತ್ತು ಅಂತಿಪದ ಇರ್ಬೋದು, ಜನಪದ ಸಾಹಿತ್ಯದ ಎಲ್ಲ ಕಲೆಗಳು ನಾಶ ಆಗ್ತಾವ. ಕುಟ್ಟುವ ಪದ, ಬೀಸುವ ಪದ ಇವೆಲ್ಲ ನಾಶ ಆಗ್ತಾವ. ಇದು ಉಳಿಸಬೇಕಂತೇಳಿ ಸರ್ಕಾರ ಇವರಿಗೆಲ್ಲ ಪ್ರೋತ್ಸಾಹ ಕೊಡಬೇಕು. ಈಗ ಮಲ್ಲಿಕಾರ್ಜುನ ದೇವಸ್ಥಾನ ಕಮಿಟಿಯವರು ಹಾಗೂ ಮಾನ್ಯ ನಮ್ಮ ಇದೇ ಈಗ ಮಾತನಾಡಿದ ತಾಲೂಕಾ ಅಧ್ಯಕ್ಷರಾದ ಅರವಿಂದ್ ಪಾಟೀಲ್ ಪ್ರಯತ್ನದಿಂದ ಇದೊಂದು ಮೇಳ ಇಲ್ಲಿ ನಾವು ಮಾಡ್ಕೊಂಡಿವಿ. ತಾವು ತಪ್ಪು ತಿಳ್ಕೊಬೇಡ್ರಿ, ಅವರು ಈ ಕಲಾವಿದರು ತಮ್ಮ ಪ್ರದರ್ಶನ ಮಾಡಲಿಕ್ಕೆ ಬಂದಿದ್ದಾರ, ಅವ್ರಿಗೆಲ್ಲ ತಾವು ಕೇಳಿ ಪುನೀತರಾಗ್ಬೇಕಂತ ಹೇಳಿ ನಾ ಬೇಡ್ಕೊಂಡು ನಾನು ನನ್ನ ಮಾತು ಮುಗಿಸಿದ್ದೇನೆ. ಧನ್ಯವಾದಗಳು ಶ್ರೀಯುತ ಡಾಕ್ಟರ್ ರಮೇಶ್ ಮಲ್ಕನ್ಗೌಡ ಬಿರಾದರ್ ಅವರಿಗೆ. ಮುಂದಿನ ಒಂದು ಕಾರ್ಯಕ್ರಮ ಸಾತ್ಪುರ ಹಂತಿ ಪದಗಳ ಮೇಳ ಮತ್ತು ಗಂಗನಹಳ್ಳಿ ಹಂತಿ ಪದಗಳ ಮೇಳ. ಇನ್ನೊಬ್ರು ಹೆಚ್ಚುವರಿಯಾಗಿ ಯಾರೋ ಒಬ್ರು ಕಲಾವಿದರು ಕೂಡ ಇಲ್ಲಿ ಇಂಗ್ಲಿಗಿಂತ ಆಗಮಿಸಿದ್ರು, ಅವ್ರಿಗೆ ಕೂಡ ಈ ವೇದಿಕೆ ಮೇಲೆ ನಾವು ಅವ್ರಿಗೆ ಕೂಡ ಬಸವೇಶ್ವರ ಹಂತಿ ಪದಗಳ ಮೇಳ ಇಂಗ್ಲಿಗೆ ಇವರು ಕೂಡ ಆಗಮಿಸಿದ್ದಾರೆ ಆದ ಕಾರಣ. ಅದೇ ರೀತಿಯಾಗಿ ಇನ್ನೂ ಅನೇಕ ಹಿರೇಬೇಲೂರ ಗ್ರಾಮದ ಕಲಾವಿದರು ಇಲ್ಲಿ ಹೆಸರು ಬರೆಸಿದ್ದೀರಿ. ಅದರಲ್ಲಿ ಭೀಮ್ಶಾ ನಾಗೇಂತ ಅವರು ಹಿರಿಯ ಕಲಾವಿದರು ಹಾಗೂ ಗಂಟಪ್ಪಣ್ಣ ಕುಂಬಾರ ಆಗಿರ್ಬೋದು, ಆಮೇಲೆ ಭೀಮಣ್ಣ ಭೀಮ್ಶಾ ನಾಗಿ ಅವರು ಕೂಡ ಬಂದ, ಅವ್ರಿಗೆ ಕೂಡ ವೇದಿಕೆ ಮೇಲೆ ಹಾಡಲಿಕ್ಕೆ ಒಂದು ಅವಕಾಶ ಸಿಗ್ತದೆ. ಆದ ಕಾರಣ ಎಲ್ಲ ಭಕ್ತಾದಿಗಳು ಇಲ್ಲಿ ಬಂದಿರಿ, ಆ ಒಂದು ಹಂತಿ ಪದಗಳ ಮೇಳ ಯಶಸ್ವಿಗೋಸ್ಕರ
ತಾವುಗಳು ಶ್ರಮಿಸಬೇಕಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಮಂಗಲ ಕೊಡ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ಅದೇ ರೀತಿಯಾಗಿ ಕೇವಲ ಹಂತಿ ಪದಗಳ ಮೇಲೆ ಅಷ್ಟೇ ಅಲ್ಲ, ಇನ್ನೂ ಅನೇಕ ವಿಷಯಗಳಲ್ಲಿ ನಮ್ಮೂರಿನವರಾಗಿರುವಂತಹ ಶ್ರೀಯುತ ಶಿವಾನಂದ್ ಭಟ್ ಅಂಗಿ ಶಿಕ್ಷಕರು ವೃತ್ತಿಯಲ್ಲಿ ಶಿಕ್ಷಕರಾಗಿದ್ದರೂ ಕೂಡ ಅವರಿಗೆ ಅಂಟಿಕೊಂಡಿದ್ದು ಅಥವಾ ಅವ್ರ ರಕ್ತನ ಹೆರ್ತಾ ಇರೋದು ಕಲೆ. ಕಲೆ ಅಂದ್ರೆ ಕೇವಲ ನಾಟಕ ಮಾಡೋದಲ್ಲ, ಬಣ್ಣ ಹಚ್ಕೊಂಡು ಆ ನಾಟಕದ ಜೊತೆ ನಿರ್ದೇಶಕರಾಗಿ, ಕಥಾ ಸಂಚಾಲಕರಾಗಿ, ಕಥಾ ಲೇಖಕರಾಗಿ ಸುಮಾರು ನಾಲ್ಕು ನಾಟಕಗಳನ್ನು ರಚಿಸಿ ಇವತ್ತಿನ ದಿವಸ ನಿನ್ನೆ ನಡೆದಂತ ಒಂದು ಬಡವ ಬೀಸಿದ ಬಲೆ ನಾಟಕದ ಕರ್ತರು ಅವರೇ. ಆದ ಕಾರಣ ಅವ್ರಿಗೆ ಕೂಡ ಈ ಸಂದರ್ಭದಲ್ಲಿ ನಾವು ವೇದಿಕೆ ಮೇಲೆ ಅವ್ರಿಗೆ ಗೌರವ ಸಲ್ಲಿಸುತ್ತಾ ಅವ್ರಿಗೆ ಒಂದು 2 ನಿಮಿಷ ಮಾತಾಡೋದನ್ನ ಈ ವೇದಿಕೆ ಮೇಲೆ ಅವಕಾಶ ಕೊಡ್ತಾ ಇದ್ದೆ. ದಯವಿಟ್ಟು ಅವರು ವೇದಿಕೆ ಆರಂಭಿಸಿ ಮಾತಾಡೋದಕ್ಕೆ ನಮ್ಮಲ್ಲಿ ಒಂದು ಪ್ರಾರ್ಥನೆ. ಎಲ್ಲರಿಗೂ ನಮಸ್ಕಾರಗಳು. ಕಲೆಗೆ ಪ್ರೋತ್ಸಾಹ ಸಿಗೋದು ತಮ್ಮಿಂದ ಹಿರಿಯರಿಂದಿರ್ತದ. ಆ ಗುಣಗಳನ್ನು ಕೂಡ ತಾವು ಬೆಳೆಸಬೇಕು. ಮುಂದೆ ಕಲಾವಿದ ಪ್ರೇರಣೆ ತಾವು ಹಿರಿಯರು, ಪ್ರತಿಯೊಬ್ಬರು ಗುರುತಿಸಲು ತಮ್ಮ ಜವಾಬ್ದಾರಿ ಇಲಾಖೆ ಹಾಕಿದ್ರೆ ತಾವು ಕೂಡ ಜವಾಬ್ದಾರಿ ಇರ್ತೀರಿ. ಇಲ್ಲಿನ ಕೆಲವೇ ಒಂದೇ ನಿಮಿಷಗಳಲ್ಲಿ ಪ್ರಾರಂಭವಾಗ್ತಾ ಇದೆ, ಅದಕ್ಕೆ ಮತ್ತೊಮ್ಮೆ ಅದಕ್ಕಾಗಿ ಈ ಒಂದು ಯಾಕೆ ಅಂದ್ರೆ ಇಲ್ಲಿಯವರೆಗೆ ಎಲ್ಲರೂ ದಿವಸಕ್ಕೊಂದು ಕಾರ್ಯಕ್ರಮ ಮಾಡಿದ ಮಹತ್ವಾಕಾಂಕ್ಷೆ ಮಲ್ಲಿಕಾರ್ಜುನ ದೇವಸ್ಥಾನ ಕಮಿಟಿ ಇದೆ. ಆ ಮಲ್ಲಿಕಾರ್ಜುನ ದೇವಸ್ಥಾನ ಕಮಿಟಿ ಪ್ರತಿಯೊಬ್ಬರನ್ನು ಗುರುತಿಸುವ ಕಾರ್ಯವನ್ನು ಮಾಡ್ತಾ ಇದೆ. ಅದಕ್ಕಾಗಿ ಅವರಿಗೂ ಕೂಡ ನಾವು ಪ್ರೋತ್ಸಾಹಗಳನ್ನು ಇಲ್ಲಿಯವರೆಗೆ ತನಗೂ ಕೂಡ ಒಂದು ಆಗಮಿಸಿ ಮುಂದಿನ ಕಲೆ ಬೆಳೆಸಲು ತಾವು ಕೂಡ ಮತ್ತು ಸಹಕಾರ ನೀಡಬೇಕು ಎಂದು ಅವರ ಕಳಕಳಿ ವಿನಂತಿ. ಈಗ ಅವ್ರ ಕಲಾವಿದರು ಬಂದಾರಾದ್ರೆ ಅವ್ರಿಗೆ ಮಲ್ಲಿಕಾರ್ಜುನ ಕಮಿಟಿ ಒಂದು ಸರ್ಟಿಫಿಕೇಟ್ ಕೊಟ್ರೆ ಅವ್ರಿಗೆ ಒಂದು ಇದು ಇರ್ತದ. ಇಲ್ಲಿ ಏನೋ ಕೂತು ಅವ್ರು ಅಕ್ಕಿ ಸಮಾನ ಮಾಡ್ತಾರೆ ಅಂತ ಅನ್ಕೊಂಡು ಅರ್ಥ ಇರಲ್ಲದೆ ನೀವು ಬೇರೆ ಊರಿಗೆ ಹೋಗಿ ನೀವು ಕಲಾವಿದರಿದ್ದೀರಿ, ನಾವಿಲ್ಲ ಅಂತಲ್ಲ. ಅಲ್ಲಿ ಹೋದಾಗ ನಿಮ್ಗೆ ಗೌರವ ಕೊಡ್ಬೇಕಾದ್ರೆ ಅವ್ರದ್ದು ಒಂದು ಕತ್ತೆ ಇರ್ತಾ ಒಂದು ಧರ್ಮ ಇರ್ತದ. ಯಾಕಂದ್ರೆ ಅವ್ರು ಫಸ್ಟ್ ಬೋರ್ಡ್ ಹಾಕ್ಯಾರ ಶ್ರೀಯುತ ಆರ್ ವಿ ಪಾಟೀಲ್ ಅವರು, ಜನಪದ ಪರಿಷತ್ತಿನ ತಾಲೂಕು ಘಟದ ಅಧ್ಯಕ್ಷರು. ಏನೇನು ಜವಾಬ್ದಾರಿ ಆಗಿತ್ತಂದ್ರೆ ಅವ್ರು ಇರ್ತಾರ. ಅವ್ರು ಇವ್ರು ಸೈನ್ ಮಾಡಿ ಕಳ್ಸಕ್ರ ಸರ್ಟಿಫಿಕೇಟ್ ಕೊಟ್ಟಾಕ್ರೆ ಅವ್ರಿಗೆ ಒಂದು ಉಪಜೀವನ ಸಟ್ಟಿ ತುಂಬುತ್ತದೆ ಯಾರಿಗೆ ಬಂದಂತ ಕಲಾವಿದರಿಗೆ. ಆದ್ರಿಂದ ನಾವು ಕೈ ಮುಗಿಸ್ಕೋಬೇಕು, ಇದರಲ್ಲಿ ಯಾವುದೂ ದುರುದ್ದೇಶ ಇಲ್ಲ. ಕಾರ್ಯಕ್ರಮ ಮುಗಿಸ್ತೀವಿ, ಇದಾದ್ಮೇಲೆ ಅವ್ರದೇ ಕಾರ್ಯಕ್ರಮ ಅಂತ ಹೇಳ್ತಾ ಮುಂದಿನ ಒಂದು ಕಾರ್ಯಕ್ರಮ ಅನುಮತಿ ಮಾಡ್ಕೊಡ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ದಯವಿಟ್ಟು ಸಾಫ್ಟ್ವೇರ್ ಕಲಾವಿದ ಎಡಿಕೆ ಮಾಡಬೇಕು. ತಾಲೂಕು ಘಟಕದ ಅಧ್ಯಕ್ಷರಾಗಿದ್ದ ಶ್ರೀಯುತ ಆರ್ ವಿ ಪಾಟೀಲ್ ಅಧ್ಯಕ್ಷರು, ಜನಪದ ಪರಿಷತ್ ಇಂಡಿ ಇವರು ಪ್ರಶಸ್ತಿ ಪ್ರದಾನ ಮಾಡ್ತಾ ಇದ್ದಾರೆ. ಅವರು ವೇದಿಕೆ ಮೇಲೆ ಆಗಮಿಸಿ ಆ ಒಂದು ಪ್ರಶಸ್ತಿ ಪ್ರದಾನ ಸ್ವೀಕರಿಸಬೇಕಾಗಿ ತಮ್ಮ ಒಂದು ಸವಿನಯ ಪ್ರಾರ್ಥನೆ. ಇವತ್ತಿನ ಕಾರ್ಯಕ್ರಮ ಉದ್ಘಾಟನೆ ಆಗಮಿಸಿರುವಂತಹ ಶ್ರೀಯುತ ಡಾಕ್ಟರ್ ರಮೇಶ್ ಗೌಡ್ ಮಲ್ಕನ್ಗೌಡ್ ಜಿಲ್ಲಾ ನಿರ್ದೇಶಕರು ಸೀತೆಸಿರಿ ಸೌಹಾರ್ದ ವಿಜಯಪುರ ಅವರು ಈ ಒಂದು ಪ್ರಶಸ್ತಿ ಪ್ರದಾನ ಪತ್ರ ವಿತರಣೆ ಮಾಡ್ತಾ ಇದ್ದಾರೆ. ಅವರು ಕೂಡ ತುಂಬ ಹೃದಯದ ಧನ್ಯವಾದ ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ಈ ಒಂದು ಪ್ರಶಸ್ತಿ ವಿತರಣಾ ಕಾರ್ಯಕ್ರಮ ನಡೆಸಿರುವಂತಹ ಈ ವೇದಿಕೆ ಆಸರಿ ಎಲ್ಲರಿಗೂ ಕೂಡ ತಿಳಿಸುತ್ತಾ ನೇರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಮಂಗಳ ಕೊಡ್ತಾ ಮುಂದಿನ ಒಂದು ಕಾರ್ಯಕ್ರಮ ಅನುಮತಿ ಮಾಡ್ಕೊಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮುಂದಿನ ಒಂದು ಹಂತಿ ಪದಗಳ ತಂಡ ಗಂಡನಲ್ಲಿ ಹಂತಿ ಪದಗಳ ಮೇಳ ವೇದಿಕೆ ಆಗಮಿಸಬೇಕಾಗಿ ತಮ್ಮಲ್ಲಿ ಒಂದು ವಿನಂತಿ ಪೂರ್ವಕವಾಗಿ ನಾವು ಮನವಿ ಮಾಡ್ತಾ ಇದ್ದೀವಿ.
ಅದೇ ರೀತಿಯಾಗಿ ಬಸವೇಶ್ವರ ಹಂತಿ ಪದಗಳ ಇವರಿಗೆ ಹಾಗೂ ನಮ್ಮೂರಿನ ಹಿರಿಯ ಕಲಾವಿದರು ಯಾರಾದ್ರೂ ಅವರು ಕೂಡ ವ್ಯಕ್ತಿಯಿಂದ ಅವಕಾಶ ಇರ್ತದೆ. ಅವರು ಕೂಡ ಆ ಒಂದು ಹಂತಿ ಪದಗಳಲ್ಲಿ ಭಾಗವಹಿಸಬೇಕಾಗಿ ನಮ್ಮಲ್ಲಿ ಪ್ರಾರ್ಥನೆಯನ್ನು ನಿಯಂತ್ರಿ ಮಾಡ್ತಾ ಇದ್ದೇವೆ. ಹಂತಿ ಪದಗಳ ಮೇಳ ಗಂಗನಹಳ್ಳಿ ಮುಂದಿನ ಒಂದು ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋರು ಹಂತಿ ಪದಗಳ ಮೇಳ ಗಂಗನಹಳ್ಳಿ. ಇದು ಜಾನಪದ ಸಾಹಿತ್ಯ ಸಂಬಂಧಪಟ್ಟಂತಹ ಒಂದು ಕಾರ್ಯಕ್ರಮ ಆಗಿರುವುದರಿಂದ ಇಲ್ಲಿ ನಮ್ಮದೇ ಆದಂತಹ ಒಂದು ಸಂಸ್ಕೃತಿಯ ಪ್ರತಿಬಿಂಬ ಇಲ್ಲಿ ಕಾಣ್ತಾ ಇರ್ತೀವಿ. ಆದ ಕಾರಣ ನಮ್ಮ ಹಳ್ಳಿಯ ಸೊಗಡನ್ನು ಇರ್ತದಲ್ಲ, ಆ ಒಂದು ಹಳ್ಳಿಯ ಸೊಗಡನ್ನ ಒಂದು ಜನಪದ ಕಲೆ ಇವತ್ತು ಇಲ್ಲಿ ವಿಜ್ಞಾನದಲ್ಲೇ ಸದಸ್ಯರು ಆಗಂತಾ ಇದ್ದಾರೆ. ಗಂಗನಹಳ್ಳಿಯ ಹಂತಿ ಪದಗಳ ಮೇಳ ಹಾಗೂ ಇನ್ನೊಂದು ಸಾತ್ಪುರ ಹಂತಿ ಪದಗಳ ಮೇಳ ಇವೆರಡು ತಂಡಗಳು ಆಗಮಿಸಿದ್ದರು. ಅದೇ ರೀತಿಯಲ್ಲಿ ಬಸವೇಶ್ವರ ಹಂತಿ ಪದಗಳ ಮೇಳ ಸಾಕಿ ಹಿಂಗಾಗಿ ಇವರು ಕೂಡ ಆಗಮಿಸಿದ್ರು. ಅವರು ಕೂಡ ನಿರ್ಗಿಯಿಂದಲೇ ಒಂದು ಅವಕಾಶ ಇರ್ತದೆ. ಆದ ಕಾರಣ ಎಲ್ಲಾ ಭಕ್ತಾದಿಗಳಿಂದ ಬಂದಿರಿ, ಈ ಒಂದು ಕಾರ್ಯಕ್ರಮ ವೀಕ್ಷಿಸಬೇಕು ಹಾಗೂ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಒಂದು ಸರಣಿಯ ಪ್ರಾರ್ಥನೆ ಮೂಲಕ ನಾವು ವಿನಂತಿ ಮಾಡ್ಕೊತಾ ಇದ್ದೇವೆ. ಯಾಕಂದ್ರೆ ಇಂಥ ಒಂದು ಹಂತಿ ಪದಗಳ ಮೇಳ ಅಥವಾ ಜಾನಪದ ಸಂಬಂಧಪಟ್ಟಂತ ಅಭಿಯಾನಗಳು ಕಾರ್ಯಕ್ರಮ ಇಡೋದು ಬಹಳ ಅತಿ ವಿರಳ. ಆದ ಕಡೆ ಇವತ್ತು ದಿವಸ ಮಲ್ಲಿಕಾರ್ಜುನ ಜಾತ್ರೆಯವರು ಇಂಥ ಒಂದು ಹಂತಿ ಪದಗಳ ಮೇಳ ನಡೆಸಬೇಕೆಂದು ವಿಚಾರ ಮಾಡಿದಾಗ ನಮ್ಮ ಮೊದಲಿಗೆ ನೆನಪಿಗೆ ಬಂದಿದ್ದು ನಮ್ಮೂರಿನಾಗಿರುವಂತಹ ಶ್ರೀಯುತ ಆರ್ಜಿ ಪಾಟೀಲವರು. ಈ ಜಾನಪದ ಪ್ರಸಕ್ಕಿನ ತಾಲೂಕು ಘಟಕದ ಅಧ್ಯಕ್ಷರಿದ್ದಾರೆ. ಇಂಥ ಒಂದು ಅಧ್ಯಕ್ಷ ನಮ್ಮೂರಲ್ಲಿ ಇಟ್ಟುಕೊಂಡು ಒಂದು ಕಾರ್ಯಕ್ರಮ ನಿರ್ವಹಿಸಿದಂತಹ ಅವರು ಹೋಗಿ ಕೂಡಿಕೆ ಮಾಡಿಕೊಂಡಾಗ ಹಾಗೂ ರಾಜ್ಯ ಸಂಚಾಲಕರಾಗಿರುವಂತಹ ಕಾಶಿನಾಥ್ ಅಧ್ಯಕ್ಷ ಕಲಾ ಶಿಕ್ಷಕರ ಒಂದು ನೇತೃತ್ವದಲ್ಲಿ ನಿರ್ಮಿಸಿದ ಒಂದು ಕಾರ್ಯಕ್ರಮ ನಮ್ಮೂರಿನ ಜಾತ್ರೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಆದ ಕಾರಣ ಎಲ್ಲ ಈ ಸಂಬಂಧ ಕಲಾವಿದರಿಗೆ ಆ ಒಂದು ಕಲಾವಿದರಿಗೆ ಪ್ರೋತ್ಸಾಹ ರೂಪದಲ್ಲಿ ನಾವು ಜಾನಪದ
ಹತ್ತ
ಇಲ್ಲ ನಮ್ಮ ಇಲ್ಲ ಇಲ್ಲ